ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮ್ಮ ಮಳವಳ್ಳಿ ಸದಸ್ಯರುಗಳು ಕೊಟ್ಟಿದ್ದಂತ ಪಟ್ಟಿಗಳನ್ನ ಮುಖ್ಯಾಧಿಕಾರಿಗಳು ನಾವು ಧರಣಿ ಮಾಡಿದಾಗ ಎಸಿಯವರು ಬಂದು ಮೀಟಿಂಗ್ ಮಾಡಿ ಅದನ್ನ ರದ್ದುಪಡಿಸಿ ಹೊಸದಾಗಿ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರು. ಅದ್ರ ಬಗ್ಗೆ ನಮ್ಮ ನಂದಕುಮಾರ್ ಅವರು ಹಾಗೂ ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ನಾವು ಮೊನ್ನೆ ಕೇಳಿದಾಗ ಅವರು ಈ ಹೊಸ ಕ್ರಿಯೋಜನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಈಗ ಆಗಿರೋದನ್ನ ರದ್ದುಪಡಿಸಿ ನಮಗೆ ಹೊಸ ಕ್ರಿಯೋಜನೆ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೀವಿ. ಸರ್, ಇತ್ತೀಚೆಗೆ ಪುರಸಭೆ ಬಳಿ ಸಾಕಷ್ಟು ಪ್ರತಿಭಟನೆಗಳು ಮಾಡಿದ್ದಾರೆ ನೀವು, ಆ ವಿಚಾರವಾಗಿ ಮುಂದುವರೆದು ಸರ್ ಏನೇನಾಗಿದೆ ಸರ್? ನಾವು ಇದೇ ಡಿಸೆಂಬರ್ 8ನೇ ತಾರೀಕು ಎಲ್ಲ ನಮ್ಮ ಪುರಸಭಾ ಸದಸ್ಯರು JDS BJP ಪಕ್ಷೇತರರು ಎಲ್ಲ ಸದಸ್ಯರು ಸೇರಿ ಪಕ್ಷಾತೀತವಾಗಿ ಪುರಸಭೆಯಲ್ಲಿ ಏನೊಂದು ಅನಧಿಕೃತವಾಗಿ ಮೀಟಿಂಗ್ಗಳು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳೇನು ನಡೀತಾ ಇದ್ದಾವೆ ಆ ಒಂದು ವಿಚಾರದ ಬಗ್ಗೆ ಕೆಲ ಕಾಮಗಾರಿಗಳು ಎಲ್ಲನೂ ಸಹ ಅನುಷ್ಠಾನಗೊಂಡಂತ ಸಂದರ್ಭದಲ್ಲಿ ಪುರಸಭೆಯ 23 ಜನ ಸದಸ್ಯರ ಯಾವುದೇ ಸದಸ್ಯರ ಗಮನಕ್ಕೂ ಬಾರದಂತ ರೀತಿಯಲ್ಲಿ ಕೆಲವು ಟೆಂಡರ್ಗಳು ಹಾಗೂ ಇದು ಸಭೆಗಳು ನಡೆದಿದ್ವಿ. ಈ ಒಂದು ಸಭೆಗಳ ಮಾಹಿತಿ ಹಾಗೂ ಟೆಂಡರ್ ಬಗ್ಗೆ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ವಿಚಾರಿಸಿದಾಗ ಅವರು ಯಾವುದೇ ನಮಗೆ ಒಂದು ಸಮರ್ಪಕವಾದಂತ ಉತ್ತರ ಕೊಡದೇ ಇರೋಂಥ ಸಂದರ್ಭದಲ್ಲಿ ನಾವೆಲ್ಲ ಸದಸ್ಯರು ಸುಮಾರೊಂದು ಅದೊಂದು ಸಡನ್ ಆಗಿ ಅವತ್ತು ಆ ತಕ್ಷಣದಲ್ಲೇ ಕೈಗೊಂಡಂತ ನಿರ್ಧಾರ. ಆ ಒಂದು ಕ್ಷಣದಲ್ಲಿ ಸುಮಾರೊಂದು 13 ಜನ ಸದಸ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವತ್ತ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪುರಸಭೆಯ ಆಡಳಿತಾಧಿಕಾರಿ ಹಾಗೂ ಮಂಡ್ಯ ಉಪವಿಭಾಗಾಧಿಕಾರಿಗಳಾದಂತ ಶಿವಮೂರ್ತಿರವರು ಸಹ ನನ್ನನ್ನ ದೂರವಾಣಿಯಲ್ಲಿ ಮಾತಾಡಿ ನಾನು ನಾಳೆನೆ ನಿಮಗೆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಆಯ್ತು, ನಾವು ಎಲ್ಲ ಸದಸ್ಯರ ಜೊತೆಲಿ ಮಾತಾಡ್ತೀವಿ, ಏಕಾಏಕಿ ಈ ಒಂದು ಪ್ರತಿಭಟನೆನ ನಾವು ಹಿಂತೆಗೆದುಕೊಳ್ಳಕ್ಕಾಗಲ್ಲ ಅಂತೇಳಿ ನಮ್ಮ ಎಲ್ಲ ಇನ್ನಿತರ ಸಹೋದ್ಯೋಗಿ ಸದಸ್ಯರ ಜೊತೆಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅವರಿಲ್ಲ, ಯಾವುದೇ ಕಾರಣಕ್ಕೂ ಮೇಲಧಿಕಾರಿಗಳು ಸ್ಥಳಕ್ಕೆ ಬಂದು ನಮ್ಮ ಅಹವಾಲೇನಿದೆ ಅದನ್ನ ಕೇಳದೆ ಹೊರತು ನಾವು ಈ ಪ್ರತಿಭಟನೆಯನ್ನ ಕೈಬಿಡೋ ಪ್ರಶ್ನೆನೇ ಬೇಡ ಅಂತಂದ್ರು. ಆ ಸಂದರ್ಭದಲ್ಲಿ ನಾವು ಪ್ರತಿಭಟನೆಯನ್ನ ಸಂಜೆ ತನಕ ಮುಂದುವರಿಸಿದ್ವಿ. ಅವತ್ತು ಸಂಜೆ ನಮ್ಮ ಇವರು ತಹಸೀಲ್ದಾರ್ ಬಂದರು. ಅವರು ಒಂದೇ ಒಂದು ದಿನ ಕಾಲಾವಕಾಶ ಕೊಡಿ, ನಮಗೆ ಇವರು ಎಸಿ ಅವರು ಸಹ ಹೇಳಿದ್ದಾರೆ ಬರ್ತೀನಿ ಅಂತೇಳಿ. ಒಬ್ರು ಅಧಿಕಾರಿ ಬಂದು ಅದು ತಾಲೂಕು ದಂಡಾಧಿಕಾರಿ ಸ್ಥಳಕ್ಕೆ ಬಂದು ಹೇಳದಂತ ಸಂದರ್ಭದಲ್ಲಿ ಇವೆಲ್ಲ ಸಮಸ್ಯೆಗಳು ಬಗೆಹರಿತವೆ ಅಂತೇಳಿ ನಾವೇನು ಆ ಒಂದು ಮುಷ್ಕರನ ಪ್ರತಿಭಟನೆಯನ್ನ ಅವತ್ತು ವಾಪಸ್ ತಕೊಂಡ್ವಿ. ವಾಪಸ್ ತಕೊಂಡು ಅದು ಒಂದಿನ ಅದ್ರ ಮಾರನೆ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಇತ್ತು, ಭಾನುವಾರ ಇತ್ತು, ಸೋಮವಾರ ಮಂಗಳವಾರ ಆದ್ರೂ ಯಾರೂ ಸಹ ಆ ಒಂದು ಪ್ರತಿಭಟನೆ ಬಗ್ಗೆ ಸಮಸ್ಯೆನ ಬಗೆಹರಿಸೋದಕ್ಕೆ ನಮ್ಮ ಮುಖ್ಯಾಧಿಕಾರಿ ಸಹಿತ ಯಾರು ಮತ್ತೆ ಆ ಒಂದು ವಿಚಾರವಾಗಿ ಮಾತಾಡಲಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಒಂದು 13ನೇ ತಾರೀಕು ಮತ್ತೆ ಒಂದು ಅರ್ಜಿನ ಕೊಟ್ಟು ನೀವೇನು ಈ ಸಭೆಗಳನ್ನ ಮಾಡಿದ್ದೀರಿ ಹಾಗೂ ಇದನ್ನೆಲ್ಲ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಹೇಳದಂತ ಸಂದರ್ಭದಲ್ಲಿ ಅದನ್ನ ನಾವು ಇವರು ಯಾವುದೇ ಒಂದು ಇವರು ಒತ್ತಡಕ್ಕಾಗ್ಲಿ ಇವರು ನಮ್ಮ ಜೊತೆಲಿ ಮತ್ತೆ ಆ ಒಂದು ಸಮಸ್ಯೆಗಳ ಬಗ್ಗೆ ಆಗ್ಲಿ ಯಾವುದೇ ಅಧಿಕಾರಿಗಳಾಗ್ಲಿ ಯಾರು ಮಾತಾಡದೇ ಇರೋಂತ ಸಂದರ್ಭದಲ್ಲಿ ನಮ್ಮೆಲ್ಲ ಸದಸ್ಯರು ಇದನ್ನ ಕಾನೂನಾತ್ಮಕವಾಗಿ ನಾವು ಮುಂದುವರಿಬೇಕು ಅಂತ ಏನು ಒಂದು ಸೂಚನೆ ಕೊಟ್ರು. ಆ ಒಂದು ಸೂಚನೆ ಮೇರೆಗೆ ಇದನ್ನ ಲೋಕಾಯುಕ್ತ ಹಾಗೂ ಜಿಲ್ಲಾಧಿಕಾರಿಗಳಿಗೆ DMA ಇದನ್ನ ದೂರು ಕೊಡಬೇಕು ಅಂತೇಳಿ ಸಂಪೂರ್ಣವಾಗಿ ಮಾಹಿತಿ ಕೊಡಿ ಅಂತ ಕೇಳಿದಾಗ ಆ ಮಾಹಿತಿನೂ ಸಹ ಪೂರ್ಣವಾಗಿ ಕೊಟ್ಟಂತ ಸಂದರ್ಭದಲ್ಲಿ ನಾವು ಆ ಮಾಹಿತಿಗಳನ್ನೆಲ್ಲ ನಾವು ಇಲ್ಲ ನಾವೇನ್ ಕೊಟ್ಟಿದೀವಿ ಅದನ್ನೇ ನೀವು ಕೊಡಬೇಕು ಅಂತೇಳಿ ಅವ್ರನ್ನ ಕಟ್ಟಿಡ್ದಿದ್ವಿ. ಇನ್ನೂ ಸಹ ಆ ಮಾಹಿತಿ ಕೊಡದೆ ಇರೋದ್ರಿಂದ ಆ ಮಾಹಿತಿ ಬಂದ ತಕ್ಷಣದಲ್ಲಿ ಮತ್ತೆ ನಾವು ಜಿಲ್ಲಾಧಿಕಾರಿಗಳು DMA ಲೋಕಾಯುಕ್ತಕ್ಕೆ ಈ ಒಂದು ಏನಿವರು ಅನಧಿಕೃತವಾಗಿ ಸುಮಾರು ಒಂದು 5-6 ಸಭೆಗಳನ್ನ ಮಾಡಿದ್ದಾರೆ, ಈ ಎಲ್ಲಾ ಸಭೆಗಳನ್ನ ರದ್ದು ಮಾಡಬೇಕು,
ಹಾಗೂ ಈ 15 ಫೈನಾನ್ಸ್ SFC ಕೆಲವು ಕಾಮಗಾರಿಗಳನ್ನ ಇವರು ಯಾವುದೇ ಒಂದು ಸಭೆಗೆ ಚರ್ಚೆ ಮಾಡದೆ ಏನು ಅನುಷ್ಠಾನ ಮಾಡವ್ರೆ, ಒಂದೇ ಕಾಮಗಾರಿಗಳಿಗೆ ಎರಡೆರಡು ಬಾರಿ ಕೊಟ್ಟವ್ರೆ. ಆಮೇಲೆ ಒಂದು 15ನೇ ವಾರ್ಡ್ ಅಂದ್ಬಿಟ್ಟು ನಮ್ಮ ಪಟ್ಟಣದ ವ್ಯಾಪ್ತಿಲಿದೆ, ಅದು ಕೀರ್ತಿನಗರ ಅಂತ ಅಂದ್ಬಿಟ್ಟು ಕೀರ್ತಿನಗರ 15ನೇ ವಾರ್ಡ್ ವ್ಯಾಪ್ತಿ ಒಳಪಡ್ತದೆ. ಅಲ್ಲಿ ಯಾವುದೇ ಒಂದು ಸಾರ್ವಜನಿಕ ಸ್ಮಶಾನ ಅಲ್ಲಿ ಇಲ್ಲದೇ ಇದ್ರು ಸಹ ಆ ಒಂದು ಸ್ಮಶಾನಕ್ಕೆ 15 ಲಕ್ಷ ಬೇರೆ ಒಂದು ಎರಡು ವಾರ್ಡ್ಗಳನ್ನು ಸೇರಿ 15ನೇ ವಾರ್ಡ್ನ ಸ್ಮಶಾನ ಅಭಿವೃದ್ಧಿಗೆ ಅಂತ ಹೇಳ್ಬಿಟ್ಟದೆ. ಅದನ್ನು ಒಂದು ಕಾಮಗಾರಿನ ಕೈಗೆತ್ಕೊಂಡವ್ರೆ. ಇದರೆಲ್ಲ ಹಿಂದಿನ ಉದ್ದೇಶ ಏನು, ಯಾವುದಕ್ಕೆ ಇವರು ಈ ಎಲ್ಲಾ ಕಾಮಗಾರಿಗಳನ್ನು ಸದಸ್ಯರಿಗೆ ಗೊತ್ತಿಲ್ಲದೆ ಇದ್ದಂಗೆ ಅವ್ರಿಗೆ ಮರೆಮಾಚಿ ಇವ್ರೇನೋ ಒಂದು ಭ್ರಷ್ಟಾಚಾರ ಮಾಡೋದಕ್ಕೆ ಇವೆಲ್ಲ ಇಂಥ ಎಲ್ಲ ಕೆಲಸಗಳನ್ನ ಮಾಡೋರೆ. ಈ ಸ್ವತಃ ನನ್ನ ವಾರ್ಡ್ 10ನೇ ವಾರ್ಡ್ನಲ್ಲಿ ಎರಡು ಕಾಮಗಾರಿಗಳನ್ನ ಒಂದೇ ಮನೆ ಹತ್ರ ಎರಡು ಕಾಮಗಾರಿಗಳನ್ನ ಅನುಷ್ಠಾನ ಮಾಡೋರೆ. ಇದರಿಂದ ನನಗೆ ಗೊತ್ತಿಲ್ಲ ಅದು. ಅದಕ್ಕೆ ಇವೆಲ್ಲ ಯಾವ ಉದ್ದೇಶದಿಂದ ಇವರು ಈ ರೀತಿ ಎಲ್ಲ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಈ ಒಂದು ಏನು ಪುರಸಭೆಯಲ್ಲಿ ಈ ಒಂದು ಅವ್ಯವಹಾರ, ಅನಧಿಕೃತ ಸಭೆಗಳು, ಭ್ರಷ್ಟಾಚಾರ ಇವೆಲ್ಲ ಒಂದು ತಾಂಡವ ಆಡ್ತಾ ಇದೆ. ಇದಕ್ಕೆಲ್ಲ ಒಂದು ಒಳ್ಳೆ ಉತ್ತರ ಕೊಡಬೇಕು ಅಂತೇಳಿ ನಾವು ಅವತ್ತೇನು ಪ್ರತಿಭಟನೆ ಮಾಡಿದ್ದೀವಿ, ಆ ಪ್ರತಿಭಟನೆಯ ಸಂಪೂರ್ಣ ದಾಖಲಾತಿಗಳನ್ನ ಬಂದ ನಂತರ ನಾವು ಲೋಕಾಯುಕ್ತರು, DMA, DC ಅವರಿಗೆ ಎಲ್ರಿಗೂ ಈ ಬಗ್ಗೆ ದೂರು ಕೊಡೋದಕ್ಕೆ ತೀರ್ಮಾನ ಮಾಡಿದ್ವಿ. ಸರ್, ನಿಮ್ಮ ಹೆಸರು? ಸಿದ್ದರಾಜು. 11ನೇ ವಾರ್ಡ್ ಸದಸ್ಯರು. ಹೇಳಿ ಸರ್. ನನಗೆ ಒಂದು ಮಾಹಿತಿ ಬಂತು, ಮಳವಳ್ಳಿ ಪಟ್ಟಣದ 23 ವಾರ್ಡಿನ ಅನುದಾನಗಳನ್ನ ಕೇವಲ 4-5 ವಾರ್ಡ್ಗಳಿಗೆ ಕೊಡ್ತಾ ಇದ್ದಾರೆ, ಕೆಲವೊಂದು ವಾರ್ಡ್ಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ವಿಚಾರ ಬಂತು ಸರ್. ಇದು ನಿಜನಾ ಸರ್? ಇದು ಸತ್ಯವಾದ ಮಾತು. ಏನಂತಂದ್ರೆ ಅದು ನಮ್ಮಲ್ಲಿ ದಾಖಲೆನೂ ಕೂಡ ಇದೆ. ಏನು 15ನೇ ಹಣಕಾಸು 23 ವಾರ್ಡ್ಗೂ ಸಮಾನವಾಗಿ ಹಂಚ್ತೀನಿ ಅಂತೇಳಿ ಪುರಸಭಾ ಮುಖ್ಯಾಧಿಕಾರಿಗಳು ನಮ್ಮ ಹತ್ರ ಎಲ್ಲರ ಹತ್ರನೂ ತಗೊಂಡಿದ್ರು. ನಾವು ಕಾಮಗಾರಿಗಳೆಲ್ಲನು ಬರೆದು ಕೊಟ್ಟಿದ್ವಿ. ಆದರೆ ಅದನ್ನೆಲ್ಲವನ್ನ ಬಿಟ್ಟು ಒಂದು ಕೆಲವು ವಾರ್ಡ್ಗಳಿಗೆ, ಈಗ ಉದಾಹರಣೆಗೆ 3ನೇ ವಾರ್ಡ್ಗೆ ಪಾರ್ಕ್ಗೂ ಕೊಟ್ಟವ್ರೆ, ಡ್ರೈನ್ಗೂ ಕೊಟ್ಟವ್ರೆ, ಎಲ್ಕ ಕೊಟ್ಟವ್ರೆ. ಅದೇ ರೀತಿ ಪ್ರತಿ ಒಂದು ವಾರ್ಡ್ಗೂ ಎಲ್ಲನು ಕನಿಷ್ಠ ಒಂದು 5-6 ವಾರ್ಡ್ಗೆ ಮಾತ್ರ ಎಲ್ಲನೂ ಹಂಚಿಕೆ ಮಾಡವ್ರೆ. ಉಳಿದ ಯಾವ ವಾರ್ಡ್ ಎಲ್ಲನು ಕೈ ಬಿಟ್ಟು ಇದು ಮಾಡಿರೋದು ಸರಿಯಲ್ಲ. ಯಾಕೆಂದ್ರೆ 15ನೇ ಹಣಕಾಸು ಎಲ್ಲ 23 ವಾರ್ಡ್ಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈ 15ನೇ ಹಣಕಾಸು ಅಂತಂದ್ರೆ ಸರ್, ಕಳೆದ ಬಾರಿಯ ಸರ್ಕಾರ ಆಯ್ತಲ್ಲ, ಆ ಸಮಯದಲ್ಲಿ ಬಿಡುಗಡೆ ಆಗಿರುವಂತ ಹಣನ ಇದು? ಯಾವುದು ಈ 15ನೇ ಹಣಕಾಸು ಅಂತ ಹೇಳಿದ್ರಲ್ಲ? ಇಲ್ಲ, ಅದು ಹೊಸದೇ. ಹೊಸದೇನಾ? ಅದು ಮಾಮೂಲಿ, ಅದು ನಮ್ಮ ಪುರಸಭೆಗೆ ಸಂಬಂಧಪಟ್ಟದ್ದು 15ನೇ ಹಣಕಾಸು. ಅದು ಏನಿದ್ರು ನಾವು ಸದಸ್ಯರೇ ಹಂಚಿಕೆ ಮಾಡ್ಕೊಂತದ್ದು. ಎಷ್ಟನೇ ಸಿವಿಲಿ ಹಣ ಬಿಡುಗಡೆ ಆಗಿರೋದು ಅದು? ಅಂದ್ರೆ ಕಳೆದ ಬಾರಿ ಸರ್ಕಾರ ಇದ್ದಾಗ ಆಗಿರೋದು. ಹೌದು. ಧನ್ಯವಾದ ಸರ್. ಮೇಡಮ್, ನಿಮ್ಮ ಹೆಸರು? ಮಣಿ ಅಂತ. ಮಳವಳ್ಳಿ ಪಟ್ಟಣದ ಎಷ್ಟೇ ವಾರ್ಡಿನ ಸದಸ್ಯರು ನೀವು? ನಾವು 12. ಇತ್ತೀಚೆಗೆ ಮಳವಳ್ಳಿ ಪುರಸಭೆಯಲ್ಲಿ ಸಾಕಷ್ಟು ಮೀಟಿಂಗ್ ಗಳು ನಡೀತಾ ಇದೆ. ಆ ಮೀಟಿಂಗ್ ಗಳಿಗೆ ಪುರಸಭೆ ಸದಸ್ಯರುಗಳನ್ನ ಯಾರನ್ನು ಕರಿತಾ ಇಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ನಿಜನಾ ಮೇಡಮ್ ಇದು? ಹೌದು, ನಮ್ಗೆ ಯಾರ್ದು ಗಮನಕ್ಕೆ ತತ್ತೇ ಇಲ್ಲ. ಇದು ಚೀಫ್ ಆಫೀಸರ್ ನಮ್ ಗಮನಕ್ಕೆ ತಂದಿಲ್ಲ. ಸುಮಾರು ಮೀಟಿಂಗ್ ಮಾಡ್ತಾ ಇದಾರೆ, ಒಂದ್ ಮೀಟಿಂಗು ನಮ್ಗೆ ಯಾವ್ದಕ್ಕೂ ಕರೆನೂ ಇಲ್ಲ, ಏನೂ ಇಲ್ಲ. ಮತ್ತೆ ಇನ್ನೊಂದಷ್ಟು ವಿಚಾರ ಕೇಳ್ಪಟ್ಟಿದ್ದೀನಿ, ಅನುದಾನಗಳನ್ನ ಅವ್ರು ಬೇಕಾದಂಗೆ ಬದಲಾಯಿಸ್ಕೊಳ್ತಾ ಇದಾರೆ, 15ನೇ ಹಣಕಾಸಿನ ಬಂದಿರುವಂತ ಅನುದಾನನ ತಮ್ಗೆ ಇಷ್ಟ ಬಂದಂಗೆ ಬಳಸ್ತಾ ಇದಾರೆ ಅಂತ ಸುಮಾರು ಜನ ನನಗೆ ಕೌನ್ಸಿಲರ್ ಹೇಳುದು. ನಿಜನಾ ಮೇಡಮ್ ಇದು? ಹೌದು, ಮಾಡ್ಕತ್ತಿದ್ದಾರೆ. ಯಾವ್ದಕ್ಕೂ ಗಮನಕ್ಕೆ ನಮ್ ಏನಕ್ಕೂ ಇದು ಮಾಡ್ತಾ ಇಲ್ಲ ಚೀಫ್ ಆಫೀಸ್ ಅವರು. ನೀವು ಹೋಗಿ ಅವ್ರನ್ನ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಮಾಡಿಲ್ವ ವಿಚಾರವಾಗಿ? ಮಾಡಿದ್ಮೋ, ಯಾವ್ದಕ್ಕೂ ನಮ್ಗೆ ಅವರು ಮಾಹಿತಿ ಕೊಡ್ತಾ ಇಲ್ಲ ಚೀಫ್ ಆಫೀಸ್ ಅವರು. ಈಗ ಬಂದ ಅವರಷ್ಟ ಅವರೇ ಮಾಡ್ಕೊತಾ ಇದ್ದಾರೆ, ಗಮನಕ್ಕೆ ನಮ್ಗೆ ಏನಕ್ಕೂ ಇದು ಅಂತಿಲ್ಲ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.